ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಎದುರಾಳಿ ಕಾಂಗ್ರೆಸ್ ಹೊರತು ಜೆಡಿಎಸ್ ಅಲ್ಲ ಅಂತ ಶಾಸಕ ಮಸಾಲಾ ಜಯರಾಮ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಚಂಗಾವಿ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಅತ್ಯಂತ ಹೆಚ್ಚು ಅನುದಾನವನ್ನ ತಂದು ಇಡೀ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದು ಇದು ಜನರಿಗೆ ಗೊತ್ತಿದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತ ಪಡೆದು ಜಯಶೀಲನಾಗಿ ಬರುತ್ತೇನೆ ಅಂತ ವಿಶ್ವಾಸದ ನುಡಿಗಳನ್ನಾಡಿದ ಅವರು, ಯಾರೋ ಒಂದಿಬ್ಬರು ಅವರ ಸ್ವಾರ್ಥಕ್ಕೆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರೆ ನಿಷ್ಠಾವಂತ ಕಾರ್ಯಕರ್ತರು ಸದಾ ಬಿಜೆಪಿಯಲ್ಲಿದ್ದಾರೆ. ಮೂಲಭೂತವಾಗಿ ಬೇಕಾಗಿರುವ ರಸ್ತೆ, ಚರಂಡಿ, ಕುಡಿಯುವ ನೀರು, ಕೆರೆಗಳಿಗೆ ನೀರು ಸೇರಿದಂತೆ ಕೊರೋನಾದಂತಹ ಸಂದರ್ಭದಲ್ಲಿಯೂ ಸಹ ತಾಲೂಕಿನ ಜನರಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವೂ ಪೂರೈಸಿದ್ದೇನೆ ಅಂತ ತಿಳಿಸಿದ್ರು. ಸರ್, ನಾವು ಯಾಕೆ ಮಾತಾಡೋಣ ಸರ್? ಜನ ಮಾತಾಡ್ತಾರೆ, ಇನ್ನು ಕೇವಲ 60 ದಿನ ಚುನಾವಣೆ ಇರ್ತದೆ, ಜನ ನಿರ್ಧಾರ ಮಾಡ್ತಾರೆ. ನಾನು ನಿರ್ಧಾರ ಮಾಡಲ್ಲ, ಜನ ನಿರ್ಧಾರ ಮಾಡ್ತಾರೆ. ನಾವು ಇಲ್ಲಿ ಹೇಳ್ಕೊಂಡಿದ್ದೀವಿ, ಜನದ ಇದೆ ಮತ ನಾನು ಹಾಕ್ಸಕ್ಕಲ್ಲ ಮತ, ಜನ ನಿರ್ಧಾರ ಮಾಡ್ತಾರೆ. ತಾವೆಲ್ಲ ಹೋಗಿ ತಾವೊಂದು ಸಲ ಇನ್ನೊಂದ್ಸಲ ಭೇಟಿ ಮಾಡಿ, ಈ ಹೋಗ್ಲಿಲ್ಲ ನೀವು ಒಂದ್ಸಲ ಒಂದೇ ಒಂದು ರೌಂಡ್ ನೋಡ್ಕೊಂಬಂದು ನೀವು ದಯವಿಟ್ಟು ಒಂದು ಸಾಕ್ಷ್ಯ ಆಧಾರ ಸಮೇತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನಾಗಿದೆ, ಪರಿಸ್ಥಿತಿ ಏನಾಗಿದೆ, ಯಾರಿಗೆ ಹೇಳ್ತಾರೆ ಅಂತ ನಿಮ್ಗೆ ಅದು ಸಮೀಕ್ಷೆ ಗೊತ್ತಾಗಿದೆ. ಯಾರೋ ಒಂದಿಬ್ಬರು ಮುಂಚೆ ನನ್ನ ಮೇಲೆ ಕೆಲಸ ಕೊಡಲಿಲ್ಲ, ಕಾರ್ಯ ಕೊಡಲಿಲ್ಲ ಅಂತೇಳಿ ಅವ್ರಿಗೆ ಕೆಲಸ ಬೇಕಿರಲಿಲ್ಲ, ಅವ್ರು ಹೋಗಿದ್ದಾರೆ. ಅಲ್ಲಿ ವೈಯಕ್ತಿಕ ವಿಚಾರ, ಅಲ್ಲಿ ಅವ್ರ ಊರು ಕೆಲಸ ಆಗ್ತಾಯಿತ್ತು, 50 ರೂಪಾಯಿ ಐತೆ, ಅವ್ರಿಗೆ ಕೆಲಸ ಹಿಂಗೆ ಕೊಡೋಕ್ಕಾಗುತ್ತೆ, ಟೆಂಡರ್ ವರ್ಕ್, ಅದಕ್ಕೋಸ್ಕರ ಹೋಗಿದ್ದಾರೆ. ಯಾರು ಹೋಗಿಲ್ಲ, ವೀರಶೈಲಿ ಇವತ್ತರ ಅವತ್ತೇ ನೋಡ್ತಾ ಇದ್ದೀವಿ, ಕೆಜೆಪಿ ಇದೆ ನೋಡಿದ್ರೆ ಕೆಜೆಪಿ 58,000 ಬದುಕೊಂಡು ಇದ್ದು, ಬಿಜೆಪಿ ಸಹಿತ ನಮ್ಗೆ ಅಷ್ಟು ಮತ ಹಾಕಿದ್ರು. ಯಾವ ಜಾತಿ ಒಂದೇ ಧರ್ಮ ಯಾರು ಗೆಲ್ಸೋಕ್ಕಾಗಿಲ್ಲ, ಎಲ್ಲ ಧರ್ಮ ಸೇರಿ ಎಲ್ಲ ಜಾತಿ ಸೇರಿ ಮಾಡ್ತಾರೆ. ಹೇಳ್ಬೇಕು ಅಂದ್ರೆ ಇವತ್ತು ನಾನು ಇವತ್ತು ಎಷ್ಟು ಸೂರ್ಯಚಂದ್ರ ಎಷ್ಟು ಹುಟ್ಟ ಸತ್ಯನೋ ನಮ್ಗೆ ಗೆದ್ದ ಅಷ್ಟೇ ಸತ್ಯ ಇದೆ, ಯಾಕಂದ್ರೆ ಕೆಲಸ ಕಾರ್ಯ ಆಗಿದೆ. ಇವತ್ತು ತಾವೇ ನೋಡಿದಿರಿ, ಸಿಎಸ್ಪುರ ಹೋಗ್ಬಿಡಿ ನೋಡಿ, ದಬ್ಬೆಗಟ್ಟು ಹೋಗ್ಬಿಡಿ, ತಾವೆಲ್ಲ ಹೋಗಿ ಒಂದು ವಿಮರ್ಶೆ ಮಾಡ್ಕೊಂಡು ಬರಬೇಕಾಗಿದೆ. ಪ್ರತ್ಯೇಕ ಮಾತೆ ಬೇರೆ ಬಿತ್ತಿದ್ರೆ ಮನವಿ ಮಾಡ್ತೀವಿ, ಪರಿಸ್ಥಿತಿ ಏನಿದೆ ಅಂತ ನೀವು ನೋಡ್ಕೋಬೇಕಾಗಿದೆ. ಯಾವ್ಯಾವ ಎಲ್ಲೆಲ್ಲಿ ಕೆಲಸ ಇದೆ, ಕೆಲಸ ಇವತ್ತು ನನ್ನ ಕೆಲಸ ಮಾತಾಡ್ತಾರೆ, ನಾನು ಮಾತಾಡ್ತಾರೆ, ಕೆಲಸ ಮಾತಾಡ್ತೀವಿ ಇವತ್ತು, ಕೆಲಸ ನೋಡಿ ಅಭಿವೃದ್ಧಿ ನೋಡಿ ಜನ ಮತ ಹಾಕ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಭಾನು ಪ್ರಕಾಶ್, ಗೀತಾ ರಾಮಕೃಷ್ಣ ಪ್ರಕಾಶ್, ಚನ್ನಂಗಪ್ಪ ರಘು, ಸದಾಶಿವ ಸೇರಿದಂತೆ ಇತರರು ಇದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.